Caramba, tô vendo aquele tribunal. Fica mentindo. ಹೇಗಿದ್ದೀರಿ ಎಲ್ರು? ಇವತ್ತು ಮನೆಯಲ್ಲಿ ಕ್ಯಾಪ್ಸಿಕಂ ಮತ್ತು ಆಲೂಗಡ್ಡೆ ಇದ್ರೆ ಒಂದು ಸ್ಪೆಷಲ್ ಆದ ಹೊಸ ರುಚಿಯ ಸೂಪರ್ ಆದಂತ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ. ನನ್ನ ಮನೆಯಲ್ಲಿ ಕ್ಯಾಪ್ಸಿಕಂ ಮತ್ತು ಆಲೂಗಡ್ಡೆ ಇದೆ, ನಿಮ್ಮ ಮನೆಯಲ್ಲಿಯೂ ಇದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಈ ಸ್ನ್ಯಾಕ್ಸ್ ಅನ್ನು ಮಾಡಿ ತುಂಬಾ ಟೇಸ್ಟಿ ಆಗ್ತದೆ. ಬನ್ನಿ ಶುರು ಮಾಡುವ. ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಂ ಇದ್ರೆ ಅದರ ಇನ್ನೊಂದು ಸೂಪರ್ ಆದ ಸ್ನ್ಯಾಕ್ಸ್. ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಬೇಯಿಸಿಟ್ಟುಕೊಂಡಿದ್ದೇನೆ. ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡುವ. ಈ ರೀತಿ ಆಲೂಗಡ್ಡೆಯನ್ನೆಲ್ಲ ಮ್ಯಾಶ್ ಮಾಡಿದ ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕುವ. ಹಾಗೇನೆ ಎರಡು ಕಾಯಿಮೆಣಸು ಕಾಲಕ್ಕನುಸಾರವಾಗಿ ಹಾಕೊಳ್ಳಿ. ಹಾಗೇನೆ ಇಲ್ಲಿ ತುರಿದಿಟ್ಟ ಶುಂಠಿ, ಶುಂಠಿ ಪೇಸ್ಟ್ ಕೂಡ ಹಾಕಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಸ್ವಲ್ಪ ಕಾಯಿಮೆಣಸು ಹಾಕಿದ್ದೇವೆ ಆದರೂ ಸ್ವಲ್ಪ ಮೆಣಸಿನ ಹುಡಿ ಒಂದು ಅರ್ಧ ಸ್ಪೂನಷ್ಟು, ಹಾಗೇನೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹುಡಿ, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ, ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟೇ ಅಜ್ವಾಯಿನ್ ಓಂ ಕಾಳು ಉಂಟಲ್ಲ ಅದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದನ್ನೊಂದೊಳ್ಳೆ ಮಿಕ್ಸ್ ಕೊಡುವ, ಮಿಕ್ಸ್ ಮಾಡುವ. ಈಗ ಇದನ್ನು ಮಿಕ್ಸ್ ಆದಮೇಲೆ ಇದನ್ನು ಸೈಡಿಗಿಡುವ. ಈಗ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಇದರದ್ದು ಈ ರೀತಿ ತುದಿ ತೆಗೆಯುವ. ನಂತರ ನೆಕ್ಸ್ಟ್ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡುವ. ಕಟ್ಟಾಗಬಾರ್ದು, ಕಟ್ಟಾದದ್ದು ಬೇಡ, ಸೈಡಿಗಿಡುವ ಮತ್ತೆ ನೋಡುವ. ಈಗ ಇದರ ಮಧ್ಯದೆಲ್ಲ ತೆಗೆಯುವ, ಇದು ಬೇಡ ನಮಗೆ. ಈಗ ಕಟ್ ಮಾಡಿ ಆಯಿತು. ಇಲ್ಲಿ ಆಲೂಗಡ್ಡೆ ಮಿಕ್ಸ್ ಕೂಡ ರೆಡಿ ಆಯಿತು. ಈಗ ಒಂದು ಕ್ಯಾಪ್ಸಿಕಮ್ ಅನ್ನು ತಗೊಂಡು ಈ ಆಲೂಗಡ್ಡೆ ಮಿಕ್ಸ್ ಉಂಟಲ್ಲ ಅದನ್ನು ಇದರೊಳಗೆ ಫಿಲ್ ಮಾಡುವ ಟೈಟ್ ಆಗುವವರೆಗೂ. ಹೀಗೆ ಕೈಯಲ್ಲಿ ಬೇಕಾದರೂ ಫಿಲ್ ಮಾಡ್ಬೋದು. ಈಗೆಲ್ಲ ಫಿಲ್ ಮಾಡಿ ಆಯಿತು. ನೋಡಿ ನಾನು ಕಟ್ಟಾದದನ್ನು ಕೂಡ ಈ ರೀತಿ ಫಿಲ್ ಮಾಡಿದ್ದೇನೆ. ಅದು ನೋಡುವ, ಅದು ಮತ್ತೆ ಬಿಟ್ಟರೆ ಕಷ್ಟ ಆಗ್ತದೆ, ಅದಕ್ಕೆ ಕಟ್ಟಾಗಬಾರ್ದು. ಈಗ ನೆಕ್ಸ್ಟ್ ಇಲ್ಲೊಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಒಂದು 4 ಸ್ಪೂನಷ್ಟು ಮೈದಾ ಹಾಕ್ತಾ ಇದ್ದೇನೆ. ಎಷ್ಟು ಮಾಡಿದ್ದೀರಿ ಅದರ ಮೇಲೆ ಡಿಪೆಂಡ್, ನೋಡಿಕೊಂಡು ಮೈದಾ ಹಾಕಿ. ಈಗ ಅದಕ್ಕೆ ಸ್ಪೂನಿಗೆ ಒಂದು 1.5 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಈಗ ಆಲೂಗಡ್ಡೆಗೆ ನಾವು ಉಪ್ಪು ಹಾಕಿದ್ದೇವೆ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಹಾಕುವ, ಇಲ್ಲದೆ ತುಂಬ ಚಪ್ಪೆ ಆಗ್ತದೆ. ಅದಕ್ಕೆ ಸ್ವಲ್ಪನೇ ಚಿಟಿಕೆಯಷ್ಟು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು
ದಪ್ಪ ಪೇಸ್ಟ್ ತರ ಮಿಕ್ಸ್ ಮಾಡುವ, ತುಂಬಾ ತೆಳು ಅಲ್ಲ, ಸ್ವಲ್ಪ ದಪ್ಪನೇ ಇರಲಿ. ಈಗ ಈ ರೀತಿ ಪೇಸ್ಟ್ ಆಯಿತು. ಈಗ ಈ ಪೇಸ್ಟಿಗೆ ಒಂದೊಂದೇ ಇದನ್ನು ಈ ರೀತಿ ಡಿಪ್ ಮಾಡುವ. ಡಿಪ್ ಮಾಡಿ ಇಲ್ಲಿ ನೋಡಿ ರವೆ ತಗೊಂಡಿದ್ದೇನೆ, ಇದನ್ನು ರವಕ್ಕೆ ಹಾಕುವ. ಇಲ್ಲೊಂದು ಅಗಲವಾದ ಪ್ಯಾನಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು. ಈಗ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕುವ. ಡೀಪ್ ಫ್ರೈ ಕೂಡ ಮಾಡ್ಬೋದು, ಮತ್ತು ಆದಷ್ಟು ತೆಳು ಕಟ್ ಮಾಡಿದರೆ ಒಳ್ಳೆಯದು, ಬೇಗ ಫ್ರೈ ಆಗ್ತದೆ. ನೋಡಿ ದಪ್ಪ ಆದರೆ ತುಂಬ ಲೇಟ್ ಆಗ್ತದೆ, ಅಂದರೆ ಒಳಗೆ ಆಲೂಗಡ್ಡೆ ಬೆಂದಿದೆ. ನಮಗೆ ಇಲ್ಲಿ ಫ್ರೈ ಆಗಲಿಕ್ಕಿದ್ದದ್ದು ಮೇಲಿದು ರವೆ ಮತ್ತು ಮೈದಾ ಏನು ಕೋಟ್ ಮಾಡಿದ್ದೇವೆ ನೋಡಿ ಅದು. ಫ್ರೈ ಆದಮೇಲೆ ಟರ್ನ್ ಮಾಡಿ ಹಾಕಿದರೆ ಆಯಿತು. ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗುವಷ್ಟು ಫ್ರೈ ಮಾಡಿದರೆ ಆಯಿತು, ಆಗ ಒಳ್ಳೆ ಕ್ರಿಸ್ಪಿ ಆಗ್ತದೆ. ಈಗ ಸಾಕು ಫ್ರೈ ಆದದ್ದು, ಒಂದೊಂದೇ ತೆಗೆಯುವ. ನೋಡಿ ಸ್ನ್ಯಾಕ್ಸ್ ನಮ್ಮದು ರೆಡಿ ಆಯಿತು. ಹೇಗೆ ಕ್ರಂಚಿಯಾಗಿದೆ ನೋಡಿ, ಸೂಪರ್ ಆಗಿದೆ. ಆ ಒಳಗಡೆ ಆಲೂಗಡ್ಡೆ ಮಸಾಲೆ, ಹೊರಗಡೆ ಕರಂ ಕುರುಮ್ ರವಾದು ಟೋಟಲಿ ಸೂಪರ್. ನೋಡಿ ನಮ್ಮದು ಸ್ನ್ಯಾಕ್ಸ್ ರೆಡಿ ಆಯಿತು. ಒಳ್ಳೆ ಪರಿಮಳ ಬರ್ತಾ, ನಮಗೆ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ, ಕ್ಯಾಪ್ಸಿಕಮ್ ಫ್ರೈ ಅಂತ. ಫ್ರೈ ಆದರೆ ಅದರಲ್ಲಿ ಇದರಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಇದೆ, ರವಾ ಇದೆ, ಮಸಾಲೆ ಇದೆ, ಕರಂ ಕರಂ ನಿಮಗೆ ಕೇಳ್ತಿರ್ಬೋದು, ಕ್ರಂಚಿಯಾಗಿದೆ. ಟೊಮೆಟೊ ಕೆಚಪ್ ಅಲ್ಲಿ ಡಿಪ್ ಮಾಡಿ ತಿಂದ್ರೆ ಇನ್ನೂ ಸೂಪರ್ ಆಗ್ಬೋದು. ನಾನು ತಿಂತಿರ್ಬೇಕಾದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ಬೋದು. ಹೌದಲ್ವಾ ಅಂತ ಕಮೆಂಟ್ ಮಾಡಿ. ಆಯ್ತಾಗದೆ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ಕಂಟ್ರೋಲ್ ಆಗುದಿಲ್ಲ, ಸೂಪರ್ ಆಗಿದೆ. ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಅಲ್ಲಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮಾತ್ರ ಮರಿಬೇಡಿ. ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೇ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.